ಎಂಎಲ್ಎಗಳು ಅವ್ರವ್ರ ಕಾನ್ಸ್ಟಿಟ್ಯೂಯೆನ್ಸಿಗೆ ಮಾಡಿಸ್ಕೊಂಡಿದ್ದಾರೆ ಕೆಲಸನ, ಅವ್ರವರು ಟ್ರಾನ್ಸ್ಫರ್ನ ಮಾಡಿಸೋದು ಬಿಡೋದು ಅವ್ರು ಮಾಡ್ಕೊಂಡಿದ್ದಾರೆ. ಯಾವ ಶಾಸಕ ಬಂದು ನಿಮ್ಮ ಹತ್ರ ನಮ್ಮ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನಿಖರವಾಗಿ ಹೇಳಿ ಇಂಥವ್ರು ಅನ್ಯಾಯ ಮಾಡಿದ್ದಾರೆ ಅಂತ. ನಾನೇ ಬೇಡ ಅನ್ನಲ್ಲ, ಯಾರು ಹೇಳಿಲ್ವಲ್ಲ. ಅನುದಾನದ ಬಗ್ಗೆ ಆಗಲಿ, ಟ್ರಾನ್ಸ್ಫರ್ ಬಗ್ಗೆ ಆಗಲಿ, ಮಂತ್ರಿಗಳ ದುರಂಕಾರದ ಬಗ್ಗೆ ಆಗಲಿ ಏನೂ ಮಾತಾಡಿಲ್ಲ, ಯಾವುದಿಲ್ಲ. ಎಲ್ಲ ಮಂತ್ರಿಗಳು ಚೆನ್ನಾಗಿದ್ದಾರೆ. ಸರ್ಕಾರ ಕಲ್ಲು ಬಂಡೆ ನಿತ್ತಂಗೆ ನಿಂತಿತ್ತೆ. ಏನಾಯಿತು ಇವತ್ತು? ಹಾಕಲ್ಲ ಅಂತಿದ್ರಿ ನೀವೆಲ್ಲ. ಏನು ಗ್ಯಾರಂಟಿಗಳನ್ನ ಮಾಡಿಬಿಟ್ರೆ ನಾನು ಮೂಗು ಕುಸ್ಕೆತೀನಿ ಇನ್ನೋರು ಎಷ್ಟು ಜನ ಕೇಳ್ತೀರಾ? ನಾನು ಸಮುದ್ರ ಬೀಳ್ತೀನಿ ಇನ್ನೋರು ಎಷ್ಟು ಜನ ಕೇಳ್ತೀರಾ? ಏನೇನಂತ ಇದ್ರು? ಈಗ ನಾಲ್ಕು ಗ್ಯಾರಂಟಿ ಪಾಸ್ ಆದ್ವಾ? ನಾಲ್ಕಕ್ಕೂ ದುಡ್ಡು ಹಂಚಿದಾರ? ಬಜೆಟಲ್ಲಿ ಮಂಡನೆ ಆಗಿದೆಯಾ? ಬಜೆಟ್ ಒಪ್ಪಿಗೆ ಆಗಿದೆಯಾ? ಏನು ಸುಮ್ಮ ಸುಮ್ಮನೆ ಆಗುತ್ತೆ ಅದೆಲ್ಲ ಬಜೆಟ್ ಸುಳ್ಳಂಗಾರ ಬಜೆಟ್ಟು. ಬಿ ಕೆ ಹರಿ ಪ್ರಸಾದ್ ಏನು ಹೇಳಿದ್ದಾರೆ? ಬಿ ಕೆ ಹರಿ ಪ್ರಸಾದ್ ಅವ್ರದ್ದು ಅವ್ರದ್ದೇನೋ ಮಾನಸಿಕವಾಗಿ ಸ್ವಲ್ಪ ಅವ್ರದ್ದು, ನಾನು ಈ ಮಂತ್ರಿ ಸಿಗಬೇಕಾಯಿತು, ನಾನು ಸೀನಿಯರ್ ಇದ್ದೆ, ನನಗೆ ಸಿಕ್ಕಿಲ್ಲ ಅನ್ನೋ ಭಾವನೆ ಮೇಲೆ ಹೇಳಿರ್ಬೋದು. ಏನು ಹೇಳಿದ್ದಾರೆ ಅವರು? ನಾನು ಹಿಂದೆ ಭಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಮಾಡೋವಂಥ ಜವಾಬ್ದಾರಿನ ನಾನು ಹೊತ್ಕೊಂಡಿದ್ದೆ. ಪಾರ್ಟಿ ಸೆಕ್ರೆಟರಿಯಾಗಿ ನಾನು ಕೆಲಸ ಮಾಡಿದ್ದೆ, ನನಗೆ ಅದೆಲ್ಲ ಗೊತ್ತು ಅಂತ. ಅವರೇನು ಸಿದ್ದರಾಮಯ್ಯನ ಇಳಿಸ್ತೀನಿ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇಳಿಸಿ ಇಳಿಸೋದು ಮಾಡೋದು ಗೊತ್ತಿತ್ತು ನನಗೆ ಅಂತ ಹೇಳ್ಯಾರ. ಸಿದ್ದರಾಮಯ್ಯನವ್ರು ಹೆಸರು ಹೇಳ್ಯಾರ? ಅವ್ರು ಯಾರು ಉತ್ತರ ಅದು ಯಾವುದೋ ಪ್ರದೇಶದಲ್ಲಿ ಅವರು ಮುಖ್ಯಮಂತ್ರಿ ಮಾಡಿದ್ದನ್ನು ಹೇಳ್ಕೊಂಡಾರಪ್ಪ. ಅವರು ಅವ್ರ ಸಮಾಜದ ಎದುರಿಗೆ ಅವರ ಕಷ್ಟನ ನಾನು ಮಂತ್ರಿ ಆಗಬೇಕಾಯ್ತು ಅಂತಲೋ ಏನು ಹೇಳ್ಕೊಂಡಿದ್ದಾರೆ. ಅದನ್ನು ಏನಾರು ಅವರು ಸಿದ್ದರಾಮಯ್ಯನ ನಾನು ಇಳಿಸ್ತೀನಿ ಅಂತ ಏನಾರು ಹೇಳ್ಯಾರ? ನಿಮ್ಮ ಸ್ಟೇಟ್ಮೆಂಟ್ ಕೊಟ್ಟಾರ ಹೇಳಿ? ಸಿದ್ದರಾಮಯ್ಯನವ್ರು ನಿಲ್ಲಿಸ್ತೀನಿ ನಾನು ಅಂತ ಏನಾರು ಡೈರೆಕ್ಟಾಗಿ ಹೇಳಿದಾರ ಅವರು? ಹೇಳಿಲ್ವಲ್ಲ. ಏರ್ಸೋದು ಗೊತ್ತು, ಅವ್ರನ್ನ ಯಾರನ್ನ ಇಳಿಸಿ ಏರ್ಸಿದ್ರ ಕಲಾ ಕಡೆ ಸೆಕ್ರೆಟರಿ ಇದ್ದಾಗ ಪ್ರಸ್ತುತವಾಗಿ ಹೇಳೋವಂಥ ಸಂದ ನನಗೆ ಅಳ್ಳು ನನಗೆ ಗೊತ್ತು ಅಂತ ಹೇಳಿದ್ದಾರೆ. ನನಗೆ ಇದು ಗೊತ್ತು ಅಂತ ಹೇಳಿದ್ದಾರೆ. ಅದ್ರ ಸಿದ್ದರಾಮಯ್ಯನವ್ರು ಇಳಿಸ್ತೀನಿ ಏರಿಸ್ತೀನಿ ಅನ್ನೋದು ಸಂದರ್ಭ ಏನು ಬಂದಲ್ವಲ್ಲ ಇಲ್ಲಿ? ನನಗೇನು ಅಸಮಾಧಾನ ಇಲ್ಲ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಒಂದು 8 ದಿನ ಇತ್ತು, ಈಗ ಮರ್ತ್ಕೊಂಬಿಟ್ಟಿದ್ದೀನಿ.